ಕನ್ನಡ ದ್ರೋಹಿ ಎನ್ಇಪಿಯನ್ನು ಹಿಂಪಡೆಯಿರಿ 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 ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಲು ಪೊಲೀಸರಿಗೆ ಆಜ್ಞೆ ನೀಡಿದ ಬಿಜೆಪಿ ಸರ್ಕಾರಕ್ಕೆ ಅಂಗನವಾಡಿಗಳನ್ನು ನಾಶ ಮಾಡುವ ಎನ್ಇಪಿ ಹಿಂಪಡೆಯಿರಿ 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 ಅಂಗನವಾಡಿಗಳನ್ನು ನಾಶ ಮಾಡುವ ಎನ್ಇಪಿಯನ್ನು ಹಿಂಪಡೆಯಿರಿ 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 ಬಡ ಮಕ್ಕಳನ್ನು ಶಿಕ್ಷಣದಿಂದ ವಂಚಿಸುವ ಎನ್ಇಪಿ ರದ್ದಾಗಲಿ 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 ಶಿಕ್ಷಣ ಕ್ಷೇತ್ರದ ಖಾಸಗೀಕರಣಕ್ಕೆ ದಾರಿ ಮಾಡಿಕೊಡುವ ಎನ್ಇಪಿಗೆ ಧಿಕ್ಕಾರ 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 ಶಿಕ್ಷಣ ಕ್ಷೇತ್ರದ ಖಾಸಗೀಕರಣಕ್ಕೆ ದಾರಿ ಮಾಡಿಕೊಡುವ ಎನ್ಇಪಿಗೆ ಧಿಕ್ಕಾರ 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 ಸ್ವತಂತ್ರ ಹೋರಾಟಗಾರರನ್ನು ಅವಮಾನಿಸುವ ಎನ್ಇಪಿಗೆ ಧಿಕ್ಕಾರ 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 ಮೌಢ್ಯತೆಗೆ ಒತ್ತು ನೀಡುವ ಎನ್ಇಪಿಗೆ ಧಿಕ್ಕಾರ 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 ಶಿಕ್ಷಣದ ಖಾಸಗೀಕರಣದ ಹುನ್ನಾರ ಎನ್ಇಪಿಗೆ ಧಿಕ್ಕಾರ 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 ಕನ್ನಡ ದ್ರೋಹಿ ಎನ್ಇಪಿಯನ್ನು ಹಿಂಪಡೆಯಿರಿ ಹಿಂಪಡೆಯಿರಿ ಅಂದರೆ 14ನೇ ತಾರೀಕಂದು ಕರ್ನಾಟಕದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಎಂಬಂತಹ ವಿದ್ಯಾರ್ಥಿ ಸಂಘಟನೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಹೆಸರಿನಲ್ಲಿ ನಾಗ್ಪುರದ ಒಂದು ಕೇಸರಿ ಶಿಕ್ಷಣ ನೀತಿಯನ್ನು ಯಾವುದೇ ಚರ್ಚೆಗಳಿಲ್ಲದೆ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ತಿನಲ್ಲಾಗಲಿ ಪಾರ್ಲಿಮೆಂಟಲ್ಲಾಗಲಿ ಇದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡದೆ ಈ ನೀತಿಯನ್ನು ಜಾರಿಗೆ ತರುವುದನ್ನು ಖಂಡಿಸಿ ವಿರೋಧಿಸಿ ಪ್ರತಿಭಟನೆ ಮತ್ತು ವಿಧಾನಸೌಧ ಚಲೋ ಹೋರಾಟವನ್ನು ಹಮ್ಮಿಕೊಂಡಿತ್ತು ಶಾಂತಿಯುತವಾಗಿ ನಡೀತಾ ಇದ್ದಂತಹ ಹೋರಾಟ ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಅವರು ಆ ಶಿಕ್ಷಣ ನೀತಿಯನ್ನು ವಿರೋಧಿಸಿ ಪ್ರಜಾಸತ್ತಾತ್ಮಕವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ವಿನಾಕಾರಣ ಅವರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿ ಹಲವಾರು ವಿದ್ಯಾರ್ಥಿಗಳು ಇವತ್ತು ಗಾಯಾಳುಗಳಾಗಿದ್ದಾರೆ ಅವರ ತಲೆಗಳನ್ನು ಹೊಡೆದು ಹಾಕಲಾಗಿದೆ ಕೈಕಾಲುಗಳನ್ನು ಮುರಿಯಲಾಗಿದೆ ಅಷ್ಟು ಮಾತ್ರವಲ್ಲದೆ ಅವರ ಬ್ಯಾಗ್ಗಳನ್ನು ಕಿತ್ತು ಬ್ಯಾಗಿನಲ್ಲಿದ್ದಂತಹ ಪಠ್ಯಪುಸ್ತಕಗಳನ್ನು ಎಸೆದು ಒಂದು ಅಮಾನುಷವಾದಂತಹ ಕೃತ್ಯ ನಡೆಸಿರುವಂಥದ್ದು ಇಡೀ ಕರ್ನಾಟಕದ ಜನತೆ ತಲೆಸಗ್ಗಿಸುವಂತಹ ಕೃತ್ಯ ಇವತ್ತು ಬಿಜೆಪಿ ಆಡಳಿತ ನಡೆಸಿದೆ. ಹಾಗಾದರೆ ವಿದ್ಯಾರ್ಥಿಗಳು ಅವರಿಗೆ ಬೇಡವಾದಂತಹ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸ್ತಿರುವುದರ ವಿರುದ್ಧ ಹೋರಾಟ ಮಾಡೋದೇ ತಪ್ಪ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದಾದರೂ ಒಂದು ಜನವಿರೋಧಿ ನೀತಿಗಳು ಜಾರಿಯಾದಾಗ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಪ್ರತಿಭಟಿಸುವಂತಹ ಹಕ್ಕು ನಮ್ಮ ಸಂವಿಧಾನ ನಮಗೆ ನೀಡಿದೆ. ಇದೇ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ನರಗುಂದ ನವಲಗುಂದದಲ್ಲಿ ರೈತರ ಮೇಲೆ ಗೋಲಿಬಾರ್ ನಡೆಸಿದಂತಹ ಕರಾಳ ಘಟನೆ ಇರುವಂತಹ ಈ ಸರ್ಕಾರ ವಿದ್ಯಾರ್ಥಿಗಳು ಆ ಶಿಕ್ಷಣ ನೀತಿಯ ವಿರುದ್ಧ ಪ್ರತಿಭಟಿಸಲೇಬಾರದು ಎಂಬಂತಹ ಧೋರಣೆ ತಾಳಿರುವಂತದ್ದು ಎಷ್ಟು ಸರಿ? ರೈತರು ಪ್ರತಿಭಟನೆ ಮಾಡಿದ್ರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗ್ತದೆ, ವಿದ್ಯಾರ್ಥಿಗಳು ಅವರಿಗೆ ಬೇಡವಾದಂತಹ ನೀತಿಯನ್ನ ವಿರೋಧಿಸಿದ್ರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗ್ತದೆ. ಹಾಗಾದ್ರೆ ಎಲ್ಲಿದೆ ಪ್ರಜಾಪ್ರಭುತ್ವ? ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಏನು ರಾಜ್ಯ ಸರ್ಕಾರದ ಪೊಲೀಸ್ನವರ ದೌರ್ಜನ್ಯ ನಡೆದಿದೆ, ಯಾರು ಇವರಿಗೆ ಲಾಠಿ ಚಾರ್ಜ್ಗೆ ಆದೇಶ ಕೊಟ್ಟಿದ್ದು? ವಿದ್ಯಾರ್ಥಿಗಳ ಮೇಲೆ ಲಾಠಿ ಬಳಸಲಿಕ್ಕೆ ಯಾರು ಆದೇಶ ಕೊಟ್ಟಿದೆ ಎಂಬಂತಹ ತನಿಖೆ ಆಗಬೇಕು ಮತ್ತು ಆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಅಷ್ಟು ಮಾತ್ರವಲ್ಲ, ಆ ದಾಳಿಗೆ ಒಳಗಾಗಿ ಹಲ್ಲೆಗೊಳಗಾಗಿ ತನ್ನ ತಲೆಗಳನ್ನ ಕೈಕಾಲುಗಳನ್ನ
ಏನು ಡ್ಯಾಮೇಜ್ ಆಗಿರುವಂತ ವಿದ್ಯಾರ್ಥಿಗಳಿಗೆ ಸರ್ಕಾರ ಕೂಡಲೇ ತಕ್ಷಣ ಕಾಂಪೋಸಿಷನ್ ಅನ್ನು ಕೊಡಬೇಕು ಅಷ್ಟು ಮಾತ್ರವಲ್ಲದೆ ವಿಧಾನಸಭೆಯ ಏನು ಅಧಿವೇಶನ ನಡೆಯತಾ ಇದೆ ಇದರಲ್ಲಿ ಈ ಎನ್ಇಪಿ ಹೆಸರಿನಲ್ಲಿ ನಾಗಪುರದ ಶಿಕ್ಷಣ ನೀತಿ ಇದು ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾದಂತ ನೀತಿಯಾಗಿದೆ ಇದರ ಕನ್ನಡ ವಿರೋಧಿಯಾಗಿದೆ ಇದು ಬಡವರ ಶಿಕ್ಷಣವನ್ನ ಅವರನ್ನ ಶಿಕ್ಷಣದಿಂದ ವಂಚಿಸುವಂತ ನೀತಿಯಾಗಿದೆ ಇದರ ವಿರುದ್ಧ ಎಲ್ಲ ವಿರೋಧ ಪಕ್ಷಗಳು ವಿಧಾನಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಇದನ್ನು ವಿರೋಧಿಸಬೇಕು ಮತ್ತು ತಮಿಳುನಾಡಿನ ಮಾದರಿಯಲ್ಲಿ ವಿಧಾನಸಭೆಯಲ್ಲಿ ಇದರ ವಿರುದ್ಧ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತೆ ಮತ್ತು ನಿನ್ನೆ ನಡೆದಂತ ಹೋರಾಟದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳ ಮೇಲೆ ಪ್ರಕರಣ ಸುಳ್ಳು ಪ್ರಕರಣವನ್ನು ದಾಖಲಿಸಿದಾರೋ ಅವರು ಪ್ರಜಾಸತ್ತಾತ್ಮಕವಾಗಿ ಪ್ರತಿಭಟಿಸ್ತಾ ಇದ್ದಂತ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಅವರಿಗೆ ಕಾನೂನಿನ ಮೂಲಕ ಸುಳ್ಳು ಪ್ರಕರಣ ದಾಖಲಿಸಿ ಅವರ ಹೋರಾಟವನ್ನು ಹತ್ತಿಕ್ಕೆ ಏನು ಪ್ರಯತ್ನ ಪಡ್ತಾ ಇದ್ದಾರೋ ಆ ಪ್ರಕರಣವನ್ನು ತಕ್ಷಣ ಹಿಂಪಡೆಯಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ.